पवर टीवी महत्वाकांक्षी कार्यक्रम नम एम एल समीक्षे सखत् स्पंदने सिक्किदे। गांधीनगर क्षेत्र पवर समीक्षे मुक्ताय आगिदे। संजे 4 गंटे इंद 6 गंटे वरेगे गांधीनगर क्षेत्र समीक्षे पवर टीवी इलेक्शन सेंटर नडीता इत्तु। समीक्षे मुक्ताय आगिदे। हागादरे गांधीनगर समीक्षेयल्लि यारिगे मुन्नडे सिक्किदे, यारिगे गेलुवु सिगुत्ते, यारु ई बारी गांधीनगरद जनर ಮನಸ್ಸಿನಲ್ಲಿ ಜಾಗವನ್ನು ಪಡೆದುಕೊಂಡಿದ್ದಾರೆ। ಗಾಂಧಿನಗರ ಸಮೀಕ್ಷೆಯಲ್ಲಿ ಅಲ್ಲಿನ ಟ್ರೆಂಡ್ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ। ಬಿಜೆಪಿ ಗ ಕಾಂಗ್ರೆಸ್ ಗ ಗೆಲುವು ಅನ್ನೋ ಪ್ರಶ್ನೆಗೆ ಉತ್ತರ ನಿಮ್ಮ ಮುಂದೆ ಇಡ್ತೀನಿ। ಗಾಂಧಿನಗರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರನೇರ ಫೈಟ್ ಇದೆ। ಬಿಜೆಪಿ ಇಂದ ಎಆರ್ ಸಪ್ತಗಿರಿ ಗೌಡ ಕಣಕ್ಕಿಳಿತಾ ಇದ್ದರೆ, ಕಾಂಗ್ರೆಸ್ ನಿಂದ ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಕಣದಲ್ಲಿದ್ದಾರೆ। ಜೆಡಿಎಸ್ ಅಭ್ಯರ್ಥಿಯಾಗಿ ವಿ ನಾರಾಯಣ ಸ್ವಾಮಿ ಈ ಬಾರಿ ಸ್ಪರ್ಧೆಯನ್ನ ಮಾಡುತ್ತಿದ್ದಾರೆ। ಪಕ್ಷೇತರ ಅಭ್ಯರ್ಥಿಯಾಗಿ ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಿದ್ದಾರೆ। ಗಾಂಧಿನಗರ ಕ್ಷೇತ್ರದಿಂದ ಬಂದಂತ ಒಟ್ಟು ಕರೆಗಳು 7589, ಅವುಗಳ ಪೈಕಿ ಜೆಡಿಎಸ್ ಪಕ್ಷದ ಪರ ದಾಖಲಾದ ಮತಗಳು 1029, ಗಾಂಧಿನಗರದಲ್ಲಿ ಬಿಜೆಪಿ ಪರ ಬಂದಂತ ಮತಗಳು 2973, ಕಾಂಗ್ರೆಸ್ ಪಕ್ಷದ ಪರ 3172 ಮತಗಳು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ದಾಖಲಾಗಿದೆ। ಇನ್ನು ಇತರ ಅಭ್ಯರ್ಥಿಗಳ ಪರ 415 ಮತಗಳು ದಾಖಲಾಗಿದೆ। ಬಿಜೆಪಿ ವಿರುದ್ಧ 199 ಮತಗಳ ಅಂತರದಲ್ಲಿ ಕಾಂಗ್ರೆಸ್ ಮುನ್ನಡೆಯಲಿದೆ। ದಿನೇಶ್ ಗುಂಡೂರಾವ್ ಶೇಕಡ 42% ಓಟುಗಳನ್ನು ಪಡೆದುಕೊಂಡಿದ್ದಾರೆ। ಸಪ್ತಗಿರಿ ಗೌಡ ಶೇಕಡ 39% ಮತಗಳನ್ನು ತಮ್ಮ ಪರವಾಗಿ ಪಡೆದುಕೊಂಡಿದ್ದಾರೆ। ವಿ ನಾರಾಯಣ ಸ್ವಾಮಿ ಪರ ಶೇಕಡ 14% ಮತಗಳು ದಾಖಲಾಗಿದೆ। ಇನ್ನು ಇತರ ಅಭ್ಯರ್ಥಿಗಳ ಪರ ಕೇವಲ ಶೇಕಡ 5% ಮತಗಳು ದಾಖಲಾಗಿದೆ। ಸೋ ಈ ಬಾರಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ದೊಡ್ಡ ಪೈಪೋಟಿ ಗಾಂಧಿನಗರದಲ್ಲಿ ನಡೆಯುತ್ತೆ। ತುರುಸಿನ ಸ್ಪರ್ಧೆಯಲ್ಲಿ ಬಿಜೆಪಿಯನ್ನ ಕಾಂಗ್ರೆಸ್ ಹಿಂದಿಕ್ಕಿದೆ। ಸಪ್ತಗಿರಿ ಗೌಡರಿಗಿಂತ ದಿನೇಶ್ ಗುಂಡೂರಾವ್ 199 ಮತಗಳನ್ನು ಅಲ್ಪ ಮತಗಳ ಮುನ್ನಡೆಯನ್ನ ನಮ್ಮ ಸಮೀಕ್ಷೆಯಲ್ಲಿ ಪಡೆದುಕೊಂಡಿದ್ದಾರೆ। ಆದರೆ ಮತ್ತೊಮ್ಮೆ ಗಾಂಧಿನಗರದ ಶಾಸಕರಾಗಿ ದಿನೇಶ್ ಗುಂಡೂರಾವ್ ಆಯ್ಕೆ ಆಗ್ತಾರೆ ಬಹುತೇಕ ಅನ್ನೋದು ನಮ್ಮ ಸಮೀಕ್ಷೆಯ ಫಲಿತಾಂಶ। ಗಮನಿಸ್ತಾ ಇದ್ದೀರಿ ಸ್ಟ್ರೈಕ್ ರೇಟ್ ಅನ್ನು, ಸಪ್ತಗಿರಿ ಗೌಡ 39%, ದಿನೇಶ್ ಗುಂಡೂರಾವ್ 42%, ಇವರಿಬ್ಬರ ನಡುವಿನ ಡಿಫರೆನ್ಸ್ ಕೇವಲ 199 ಓಟುಗಳು ಮಾತ್ರ। ವಿ ನಾರಾಯಣ ಸ್ವಾಮಿ ಜೆಡಿಎಸ್ ನಿಂದ ಕೇವಲ 14%, ಇನ್ನು ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷಿಯಾಗಿ ಟಿಕೆಟ್ ಸಿಗದೇ ಇದ್ದಕ್ಕೆ ಪಕ್ಷೇತರರಾಗಿ ಕೃಷ್ಣಯ್ಯ ಶೆಟ್ಟಿ ಸ್ಪರ್ಧೆ ಮಾಡುತ್ತಿದ್ದಾರೆ। ಅವರನ್ನು ಸೇರಿ ಉಳಿದಂತ ಎಲ್ಲ ಇತರೆ ಪಕ್ಷಗಳಿಗೆ ಕೇವಲ 5% ಮತಗಳು ಇಲ್ಲಿ ದಾಖಲಾಗ್ತಾ ಇದೆ।